ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ರಷ್ ಅಪ್ ಯುವರ್ ನಾಲೆಜ್ ಫ್ರೆಂಡ್ಸ್ ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹಾಗೆ ಈ ಲಿಂಬೆ ಹುಲ್ಲಿನ ಎರಡು ರುಚಿಯಾದ ರೆಸಿಪಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆ ಈಗಾಗಲೇ ಹೇಳಿದೀನಿ ಇವತ್ತು ಈ ಲಿಂಬೆ ಹುಲ್ಲಿನ ಕೆಲವು ಉಪಯೋಗ ಹಾಗೆ ಈ ಲಿಂಬೆ ಹುಲ್ಲನ್ನ ಮನೆ ಮದ್ದಾಗಿ ಯಾವ ರೀತಿ ಬಳಸಬಹುದು ಜೊತೆಗೆ ಇದನ್ನ ಯಾರು ಸೇವಿಸಬಾರ್ದು ಯಾರು ಸೇವಿಸಿದ್ರೆ ಒಳ್ಳೆಯದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ ಈ ಲೆಮನ್ ಗ್ರಾಸ್ ಅನ್ನ ಸಿಟ್ರೋನೆಲ್ಲ ಅಂತ ಕರೀತಾರೆ ಇದು ಫ್ರೆಶ್ ಲಿಂಬೆಹಣ್ಣಿನ ಪರಿಮಳವನ್ನ ಸಿಟ್ರಸ್ ಫ್ಲೇವರ್ ಅನ್ನ ಹೊಂದಿದೆ ಈ ಲೆಮನ್ ಗ್ರಾಸ್ ಎಸೆನ್ಶಿಯಲ್ ಆಯಿಲ್ ಅನ್ನ ಅರೋಮಾ ಥೆರಪಿಯಲ್ಲಿ ಸ್ಟ್ರೆಸ್ ರಿಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಹಾಗೆ ಏರ್ ಫ್ರೆಶ್ನರ್ ಆಗಿ ಯೂಸ್ ಮಾಡ್ತಾರೆ ಇನ್ನು ಮಾಸ್ಕಿಟೋ ರಿಪೆಲೆಂಟ್ ಬಗ್ ರಿಪೆಲೆಂಟ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ತಾರೆ ಈ ಲೆಮನ್ ಗ್ರಾಸ್ ಅಲ್ಲಿ ಆಂಟಿ ಮೈಕ್ರೋಬಿಯಲ್ ಆಂಟಿ ಫಂಗಲ್ ಆಂಟಿ ಇನ್ಫ್ಲಾಮೇಟರಿ ಉರಿ ಊತವನ್ನ ಕಡಿಮೆ ಮಾಡುವಂತಹ ಗುಣ ಲಕ್ಷಣಗಳು ಇವೆ ಈ ಲೆಮನ್ ಗ್ರಾಸ್ ಅನ್ನ ಆಹಾರವಾಗಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನ ಕಡಿಮೆ ಮಾಡ್ಕೋಬಹುದು ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕೂಡ ಕಡಿಮೆ ಮಾಡ್ಕೋಬಹುದು ಈಸಿಯಾಗಿ ನಮ್ಮ ತೂಕವನ್ನ ಕೂಡ ಇಳಿಸ್ಕೋಬಹುದು ಈ ಲೆಮನ್ ಗ್ರಾಸ್ ಇಂದ ಟೀ ಮಾಡಿ ಕಷಾಯ ಮಾಡಿ ಸೇವಿಸಬಹುದು ಈಗಾಗಲೇ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಈಗ ಪುನಃ ಹೇಳ್ತಾ ಇದೀನಿ ಈ ಲೆಮನ್ ಗ್ರಾಸ್ ಟೀ ಮಾಡೋದು ತುಂಬಾ ಈಸಿ ಒಂದು ಲೋಟ ನೀರಿಗೆ ಒಂದು ಲೆಮನ್ ಗ್ರಾಸ್ ಅನ್ನ ಈ ರೀತಿ ಕಟ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ನಂತರ ಒಂದು ಪಾತ್ರೆಗೆ ಸೋಸಿದ್ರೆ ಲೆಮನ್ ಗ್ರಾಸ್ ಟೀ ರೆಡಿ ಈ ಟೀ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಬೇಗ ತೂಕ ಇಳಿಸಬಹುದು ತುಂಬಾ ಒಳ್ಳೆಯದು ಅಂತ ದಿನಕ್ಕೆ ನಾಲ್ಕು ಐದು ಗ್ಲಾಸ್ ಟೀ ಕುಡಿಯೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ದಿನಕ್ಕೆ ಒಂದು ಲೋಟ ಲೆಮನ್ ಗ್ರಾಸ್ ಟೀ ಕುಡಿದ್ರೆ ಸಾಕು ಅತಿಯಾದ್ರೆ ಅಮೃತವೂ ವಿಷ ಆಗತ್ತೆ ಅನ್ನೋದು ನಿಮ್ಗೂ ಗೊತ್ತಿದೆ ಅಲ್ವಾ ಇನ್ನು ಕೆಲವು ಮಕ್ಕಳಿಗೆ ಪದೇ ಪದೇ ನೆಗಡಿ ಆಗೋದು ಇದ್ದಕ್ಕಿದ್ದ ಹಾಗೆ ಎಂಟರಿಂದ ಹತ್ತು ಸೀನು ಬರೋದು ಈ ತರಹದ ಸಮಸ್ಯೆ ಇರುತ್ತೆ ಮಕ್ಕಳಿಗೆ ಸಾಮಾನ್ಯವಾಗಿ ನೀವು ಟೀ ಕುಡಿಯಿರಿ ಕಷಾಯ ಕುಡಿಯಿರಿ ಅಂತಂದ್ರೆ ಖಂಡಿತವಾಗಿಯೂ ಅವರು ಇಷ್ಟಪಡಲ್ಲ ಅಂಥ ಮಕ್ಕಳಿಗೆ ನೀವು ಲೆಮನ್ ಗ್ರಾಸ್ ಇಂದ ಟೇಸ್ಟಿಯಾದ ಡ್ರಿಂಕ್ಸ್ ಅನ್ನ ಮಾಡಿ ಕೊಡಬಹುದು ಒಂದು ಲೋಟ ನೀರಿಗೆ ಒಂದು ಹತ್ತು ಪೀಸ್ ಈ ರೀತಿ ಕಟ್ ಮಾಡಿದ ಲೆಮನ್ ಗ್ರಾಸ್ ಅನ್ನ ಹಾಕಿ ಎರಡು ನಿಮಿಷ ಕುದಿಸಿ ಇದನ್ನ ಒಂದು ಪಾತ್ರೆಗೆ ಸೋಸಿ ಸ್ವಲ್ಪ ಕಲ್ಲು ಸಕ್ಕರೆ ಹಾಲು ಬೆರೆಸಿ ಮಕ್ಕಳಿಗೆ ಕೊಡಿ ಇದನ್ನ ರಾತ್ರಿ ಸಮಯ ಮಲಗುವ ಮೊದಲು ಮೂರು ದಿನ ಮಕ್ಕಳಿಗೆ ಕೊಡಿ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಜೊತೆಗೆ ಮಕ್ಕಳಿಗೆ ಪದೇ ಪದೇ ನೆಗಡಿ ಆಗೋದು ಆಗಾಗ ಸೀನು ಬರೋದು ಕಡಿಮೆ ಆಗತ್ತೆ ಇದನ್ನ ದೊಡ್ಡವರು ಕೂಡ ಕುಡಿಬಹುದು ಈ ಲೆಮನ್ ಗ್ರಾಸ್ ಇಂದ ಎಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇದ್ರೂ ಇದನ್ನ ಎಲ್ಲಾರು ಎಲ್ಲಾ ಟೈಮ್ ಅಲ್ಲೂ ಯೂಸ್ ಮಾಡೋದು ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾರ್ಟ್ ರೇಟ್ ತುಂಬಾ ಲೋ ಇರೋರು ಲೋ ಪೊಟ್ಯಾಶಿಯಂ ಲೆವೆಲ್ ಇರೋರು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ತಾ ಇರೋರು ಈ ಲೆಮನ್ ಗ್ರಾಸ್ ಅನ್ನ ಯಾವುದೇ ರೀತಿ ಸೇವಿಸದೇ ಇರೋದೇ ಒಳ್ಳೆಯದು ಏಕೆಂದ್ರೆ ಇದರಲ್ಲಿ ಮೂತ್ರವನ್ನ ಹೆಚ್ಚಿಸುವ ಗುಣ ಇದೆ ಹಾಗೆ ಪ್ರೆಗ್ನೆಂಟ್ ವುಮೆನ್ ಹಾಲುಣಿಸುವ ತಾಯಂದಿರು ಈ ಲೆಮನ್ ಗ್ರಾಸ್ ಅನ್ನ ಆದಷ್ಟು ಸೇವಿಸದೆ ಇರೋದೇ ಒಳ್ಳೆಯದು ಇದ್ಯಾವ ತೊಂದ್ರೆ ಇಲ್ಲ ಅಂತಿದ್ರೆ ಖಂಡಿತವಾಗಿಯೂ ನೀವು ಲೆಮನ್ ಗ್ರಾಸ್ ಅನ್ನ ನಿಯಮಿತವಾಗಿ ಆಹಾರವಾಗಿ ಸೇವಿಸಬಹುದು ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ಹೆಲ್ತಿ ಇನ್ಫಾರ್ಮೇಷನ್ಗಾಗಿ ಬ್ರಷ ಪ್ಯೂರ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು